ಸಂಗೀತಗಾರ ವಾಗ್ಗಾರ ನಾಟಕಕಾರ ಚಿತ್ರನಟ ನಿರ್ಮಾಪಕ ಎಂದೆಲ್ಲ ಹೆಸರಾಗಿರುವ ಸಿ ಹೊನ್ನಪ್ಪ ಭಾಗವತರು ಬೆಂಗಳೂರು ಜಿಲ್ಲೆ ನೆಲಮಂಗಲ ತಾಲೂಕು ಚೌಡಸಂದ್ರ ಗ್ರಾಮದವರು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿನೈದರಂದು ಸುಮಾರು ಇಪ್ಪತ್ತೈದು ಮನೆಗಳಿರುವ ಒಂದು ಚಿಕ್ಕ ಹಳ್ಳಿಯದು ಇವತ್ತಿಗೂ ಏನೇನು ಬದಲಾವಣೆಯಾಗಿರದ ಕುಗ್ರಾಮ ಇಂಥ ಒಂದು ಹಳ್ಳಿ ಇವತ್ತು ಕರ್ನಾಟಕ ಮತ್ತು ತಮಿಳುನಾಡು ಈ ಎರಡು ರಾಜ್ಯಗಳ ಕಲಾಕ್ಷೇತ್ರದಲ್ಲಿ ಮಿಂಚಿದ ಒಂದು ಕಲಾ ಪ್ರತಿಭೆಯನ್ನ ಕೊಟ್ಟಿದೆ ಅಂದ್ರೆ ಅನೇಕರಿಗೆ ಆಶ್ಚರ್ಯವೆನಿಸುತ್ತದೆ ಇಂಥ ಆಶ್ಚರ್ಯದ ಹಿಂದೆ ಕುತೂಹಲವಿದೆ ಅಪಾರವಾದ ಸಂತೋಷವೂ ಇದೆ ದಟ್ಟವಾಗಿ ಹಬ್ಬಿದ ಪ್ಲೇಗು ತಂದೆ ಚಿಕ್ಕಲಿಂಗಪ್ಪನವರನ್ನ ಬಲಿ ತೆಗೆದುಕೊಂಡಿತು ಅಲ್ಲಿಯ ಜನ ಭಯಂಕರ ಕಾಯಿಲೆಗೆ ಹೆದರಿ ಊರು ಬಿಟ್ಟು ಹೊಲಗಳಲ್ಲಿ ವಾಸ ಮಾಡಲು ತೊಡಗಿದರು ಇಂಥ ಕಾಯಿಲೆಗಳು ಬಂದಾಗ ದೇವ ಸೃಷ್ಟಿ ಎಂದು ಭಾವಿಸಿ ಅದಕ್ಕೆ ಶಾಂತಿ ಮಾಡುವುದು ಆ ಪರಿಸರದಿಂದ ಕೆಲವು ಕಾಲ ದೂರವಿರುವುದು ಹಿಂದಿನಿಂದಲೂ ನಡೆದು ಬಂದ ರೂಢಿಯಾಗಿತ್ತು ಅಂತಹ ಪರಿಸ್ಥಿತಿಗೆ ಈ ಹಳ್ಳಿಯ ಜನರು ಹೊರತಾಗಿರಲಿಲ್ಲ ತಂದೆಯನ್ನ ಅಗಲಿದ ಹೊನ್ನಪ್ಪನವರು ವಿಧಿಯಿಲ್ಲದೆ ತಾಯಿಯ ತವರೂರು ಮೋಟಗಾನ ಹಳ್ಳಿಗೆ ಬಂದು ಸೇರಿದರು ಹೊನ್ನಪ್ಪನವರು ಹುಟ್ಟಿದ ಊರಿಗಿಂತ ತಾಯಿಯ ತವರೂರು ಸುಸಂಸ್ಕೃತ ಸ್ಥಳವಾಗಿತ್ತು ಅಲ್ಲಿ ಬುದ್ಧಿವಂತರಿದ್ದರು ಕೆಲವು ವಿದ್ವಾಂಸರು ಇದ್ದರು ಶಂಕರಶಾಸ್ತ್ರಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂಥವರಲ್ಲಿ ಪ್ರಮುಖರು ಆಗಲೇ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಹೆಸರಾಗಿದ್ದವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಾಟಕ ಕ್ಷೇತ್ರದಲ್ಲೂ ಹೆಸರಾಗಿದ್ದರು ಇವರಿಬ್ಬರ ಬಗೆಗೆ ಆ ಹಳ್ಳಿಯ ಜನತೆಗೆ ಅಪಾರ ಗೌರವವಿತ್ತು ರಂಗಭೂಮಿಯಲ್ಲಿ ಹೆಸರು ಮಾಡಿದ್ದ ಬಳ್ಳಾರಿ ರಾಘವ ಅವರು ಆಗ ಅಮೆಚೂರು ನಾಟಕ ಕಂಪನಿಗಳಲ್ಲಿ ನಾಟಕಗಳನ್ನು ಆಡಿಸುತ್ತಿದ್ದರು ಆ ನಾಟಕಗಳಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಪಾತ್ರ ಮಾಡುತ್ತಿದ್ದರು ಹೀಗಾಗಿ ಮೋಟಗಾನಹಳ್ಳಿ ವಿವಿಧ ಅಭಿರುಚಿಯುಳ್ಳ ಕಲಾವಿದರು ಇರುವ ಕೇಂದ್ರವಾಗಿತ್ತು ದೊಡ್ಡ ದೊಡ್ಡ ವಿದ್ವಾಂಸರು ವಾಸ ಮಾಡುವ ಸ್ಥಳವೆಂದು ಅಕ್ಕಪಕ್ಕದ ಊರಿನ ಜನತೆ ಕೊಂಡಾಡುತ್ತಿದ್ದರು ವೈವಿಧ್ಯಮಯ ಸಂಸ್ಕೃತಿಯ ತಾಣವೆನಿಸಿದ್ದ ಈ ಹಳ್ಳಿಯಲ್ಲಿ ಬಾಲಕ ಹೊನ್ನಪ್ಪ ತನ್ನ ಹತ್ತನೇ ವಯಸ್ಸಿನವರೆಗೂ ನೆಲೆಸಿದ್ದರು ಮತ್ತೆ ಕೆಲವಾರು ಕಾರಣಗಳಿಂದ ಬೆಂಗಳೂರಿಗೆ ತಾಯಿಯ ಜೊತೆಯಲ್ಲಿ ಬಂದರು ಜೀವನ ಸುಧಾರಣೆಗಾಗಿ ತಾಯಿ ಮಗನನ್ನ ಕಬ್ಬನ್ಪೇಟೆ ಪಕ್ಕದಲ್ಲಿರುವ ನಾರಾಯಣ ಶೆಟ್ಟಿ ಪೇಟೆಯಲ್ಲಿ ಶ್ರೀಮಂತರೊಬ್ಬರ ಮನೆಯಲ್ಲಿ ಇಬ್ಬರು ಮಕ್ಕಳನ್ನ ಜೀತಕ್ಕೆ ಇಟ್ಟರು ಹೊನ್ನಪ್ಪನವರಿಗೆ ತಿಂಗಳಿಗೆ ಕೊಡುತ್ತಿದ್ದ ಸಂಬಳ ಕೇವಲ ಎರಡು ರೂಪಾಯಿ ಮಾತ್ರ ಇವರ ಕೆಲಸ ನೋಡಿಕೊಂಡು ವರ್ಷಕ್ಕೆ ಒಂದು ರೂಪಾಯಿ ಜಾಸ್ತಿ ಮಾಡುತ್ತಿದ್ದರಂತೆ ರೇಷ್ಮೆ ತೊಡುವುದು ಯಜಮಾನರ ಮಕ್ಕಳನ್ನ ಆಡಿಸುವುದು ಬೇಲ್ ಎತ್ತುವುದು ಇವೇ ಮೊದಲಾದವು ಹೊನ್ನಪ್ಪನವರ ಶ್ರೀಮಂತರ ಮನೆಯಲ್ಲಿ ದಿನ ಮಾಡುತ್ತಿದ್ದ ಕಾರ್ಯಕಲಾಪಗಳಾಗಿದ್ದವು ಆಗ ಇವರ ವಯಸ್ಸು ಸುಮಾರು ಹನ್ನೆರಡು ಅಥವಾ ಹದಿಮೂರು ವರ್ಷ ಇರಬಹುದು ತಂದೆ ತೀರಿಕೊಂಡ ಬಳಿಕ ತಮ್ಮನನ್ನು ಕಟ್ಟಿಕೊಂಡು ತಾಯಿ ಪಡುತ್ತಿದ್ದ ಕಷ್ಟ ಅನುಭವಿಸುತ್ತಿದ್ದ ನೋವು ತಾನು ಬೇರೆಯವರ ಮನೆಯಲ್ಲಿ ಕೂಲಿ ಕೆಲಸ ಮಾಡುವ ಸ್ಥಿತಿಯೊದಗಿದ್ದು ಇವೆಲ್ಲದರ ಬಗೆಗೂ ಎಳೆಯ ವಯಸ್ಸಿನ ಹೊನ್ನಪ್ಪ ಚಿಂತಿಸುತ್ತಿದ್ದರು ತನ್ನ ಹಾಗೂ ತನ್ನ ಕುಟುಂಬದ ಭವಿಷ್ಯದ ಬಗೆಗೂ ಚಿಂತಿಸುತ್ತಾ ಬಂದರು